ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ. ಸರ್ವರಿಗೂ ಮಂಗಳವನ್ನು ಉಂಟು ಮಾಡುವ ಈ ನವರಾತ್ರಿಯ ಹಬ್ಬದ ಈ ಶುಭ ಸಂದರ್ಭದಲ್ಲಿ ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಶುಭವನ್ನು ಕೋರುತ್ತಾ, ಆ ಜಗನ್ಮಾತೆಯು ಸರ್ವರಿಗೂ ಒಳಿತನ್ನು ಉಂಟು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದು ಪ್ರಥಮ ದಿನ ನವರಾತ್ರಿಯ ಉತ್ಸವ ಅಂತ ಹೇಳುವಂಥದ್ದು ಬಹಳ ಸಂಭ್ರಮದಿಂದ ಸಡಗರದಿಂದ ಪ್ರಾರಂಭ ಮಾಡುವಂತಹ ದಿನ. ಇವತ್ತಿನಿಂದ ಪ್ರಾರಂಭವಾಗಿ ವಿಜಯದಶಮಿಯವರೆಗೂ ಕೂಡ ನಾವು ಈ ಹಬ್ಬದಲ್ಲಿ, ಈ ದೇವಿಯ ಆರಾಧನೆಯಲ್ಲಿ, ಆಕೆಯನ್ನು ಪೂಜಿಸುವಲ್ಲಿ, ತನ್ಮೂಲಕ ಆಕೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವಲ್ಲಿ ನಾವು ಅಲ್ಲಿ ಕೃತಜ್ಞರಾಗಬಹುದು, ಅಥವಾ ಅಲ್ಲಿ ಮುಖ್ಯವಾಗಿ ಆಕೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಯಾಕಂದರೆ ನಾವು ಪೂಜೆ ಮಾಡದೇ ಇದ್ದರೆ ಅಲ್ಲಿ ಕೃತಜ್ಞತಾ ಭಾವ ಅಂತ ಹೇಳುವಂಥದ್ದು ಬಂದೇ ಬರ್ತದೆ. ಅದಕ್ಕಾಗಿ ನಾವು ಅಲ್ಲಿ ಯಾರೇ ಆಗಲಿ ನವರಾತ್ರಿ ಹಬ್ಬ ಅಂತ ಹೇಳುವಂಥದ್ರಲ್ಲಿ ಭಾಗವಹಿಸಲೇಬೇಕಾಗ್ತದೆ. ಹಾಗಾಗಿ ಇಂದು ಸನಾತನ ಧರ್ಮದಲ್ಲಿ ಪ್ರಸಿದ್ಧವಾದಂಥ ಹಬ್ಬಗಳಲ್ಲಿ ಇದು ನವರಾತ್ರಿ ಹಬ್ಬ ಅಂತ ಹೇಳುವಂಥದ್ದು ಬಹಳ. ಯಾಕಂದರೆ ಎಲ್ಲ ಹಬ್ಬ ಹರಿದಿನ ಅಂತ ಹೇಳುವಂಥದ್ದು ಒಂದು ದಿನ ಎರಡು ಮೂರು ದಿನಗಳಲ್ಲಿ ಮುಗಿಯುವಂಥದ್ದು. ಈ ಹಬ್ಬ ಅಂತ ಹೇಳುವಂಥದ್ದು ದಿನನಿತ್ಯವು ದಿನ ಕಳೆದಂತೆ ಇದು ಹೆಚ್ಚು ಹೆಚ್ಚು ವೈಭವದಿಂದ ಆಚರಿಸುವಂಥದ್ದು. ಮುಂದೆ ಸರಸ್ವತಿ ಪೂಜೆ ಬರ್ತದೆ, ಮುಂದೆ ದುರ್ಗಾ ಪೂಜೆ ಬರ್ತದೆ, ವಿಜಯದಶಮಿ ಬರ್ತದೆ. ಇವೆಲ್ಲವೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮಗಳು, ವಿಶೇಷವಾದಂತಹ ಅರ್ಥವನ್ನು ಕೊಡುವಂತಹದ್ದು, ಅದಕ್ಕೆ ವಿಶೇಷವಾದಂತಹ ಹಿನ್ನೆಲೆ ಉಂಟಾದ್ದು. ಹಾಗಾಗಿ ಇಂತಹ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಿಸಬೇಕು, ಆ ದೇವಿಯ ಕೃತೆಗೆ ಪಾತ್ರರಾಗಬೇಕು. ಹಾಗಾಗಿ ಇದಕ್ಕೆ ಇಷ್ಟೆಲ್ಲ ಸಂಭ್ರಮವನ್ನು ಪಡಲಿಕ್ಕೆ, ಇಷ್ಟೆಲ್ಲ ವಿಶೇಷತೆಯನ್ನು ಪಡಿಲಿಕ್ಕೆ ಇದಕ್ಕೆ ಮುಖ್ಯ ಕಾರಣ ಏನು ಎಂಬುದು ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಹಾಗಾಗಿ ಇದು ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ, ಹೀಗೆ ಎಲ್ಲ ಮತದವರು ಕೂಡ, ಎಲ್ಲ ಅವಲಂಬಿಗಳು ಕೂಡ ಈ ಶಕ್ತಿಯನ್ನು ಆರಾಧನೆ ಮಾಡುವಂಥದ್ದು. ನೋಡಿ, ಒಂದು ಕಬ್ಬಿಣದಿಂದ ನಾವು ನಾನಾ ರೀತಿಯಾದಂಥ ಪರಿಕರಗಳನ್ನು ಮಾಡಬಹುದು, ಚಿನ್ನದಿಂದ ನಾನಾ ರೀತಿಯಾದಂಥ ಆಭರಣಗಳನ್ನು ಮಾಡಬಹುದು. ಹಾಗೆ ಆ ಮೂಲ ವಸ್ತು ಅಂತ ಹೇಳುವಂಥದ್ದು ಒಂದಿದ್ದೇ ಇರ್ತದೆ. ಹಾಗೆ ಈ ಎಲ್ಲ ನಮ್ಮ ಪ್ರಪಂಚದಲ್ಲಿರುವಂತಹ ಭಗವತ್ ಶಕ್ತಿಗೆ ಆ ಮೂಲ ಶಕ್ತಿ ಅಂತ ಹೇಳುವಂಥದ್ದು ಆದಿಶಕ್ತಿ, ಆದಿಮಾಯೆ, ದುರ್ಗೆ ಅಂತ ಹೇಳುವಂಥದ್ದು. ತನ್ಮೂಲಕ ಇತರ ದೇವತೆಗಳು ಆಯಾ ಕೆಲಸಕ್ಕೆ ಅನುಗುಣವಾಗಿ ನಾವು ಅವರಿಗೆ ಹೆಸರು ಕೊಡುವಂಥದ್ದು, ಅವರವರ ಕರ್ತವ್ಯಕ್ಕೆ ಅನುಗುಣವಾಗಿ ನಾವು ಹೆಸರನ್ನು ಕೊಡುವಂಥದ್ದು. ಹಾಗಾಗಿ ಈ ಮೂಲ ಶಕ್ತಿಯಾದಂತಹ ಈ ದುರ್ಗಾ ಮಾತೆಯನ್ನು ಈ ಎಲ್ಲ ಪಂಥದವರು ಕೂಡ ಆಚರಿಸ್ತಾರೆ, ಗೌರವಿಸ್ತಾರೆ, ಪೂಜಿಸ್ತಾರೆ. ಹಾಗಾಗಿ ಇದು ವಿಶೇಷವಾದಂತಹ ಸಂದರ್ಭ, ಪರ್ವಕಾಲವೂ ಕೂಡ ಆಗಿರ್ತದೆ. ಹಾಗೆ ಈ ಪರ್ವದಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುವವಳು ಶಕ್ತಿ. ಆದ್ದರಿಂದ ಭಕ್ತಿ ಪಂಥದ ಎಲ್ಲ ದೇವತೆಗಳಿಗೂ ಕೂಡ ಶಕ್ತಿ ಸಂಪನ್ನರೇ ಆಗಿರುವುದರಿಂದ, ಯಾಕಂದರೆ ನಾವು ಪೂಜೆ ಮಾಡುವುದು ಯಾಕೆ, ಅರ್ಚನೆ ಮಾಡುವುದು ಯಾಕೆ, ವ್ರತ ನಿಯಮಗಳನ್ನು ಮಾಡುವುದು ಯಾಕೆ, ನಮ್ಮ ನಮ್ಮ ಮನಸ್ಸಿನಲ್ಲಿ ಲೌಕಿಕವಾಗಿಯೋ ಆಧ್ಯಾತ್ಮಿಕವಾಗಿಯೋ ಏನಾದರೂ ಒಂದು ಆಶಯ ಅಂತ ಹೇಳುವಂಥದ್ದು ಇರ್ತದೆ, ನಮ್ಮ ಬೇಡಿಕೆಗಳಂತ ಹೇಳುವಂಥದ್ದು ಇರ್ತದೆ. ಹಾಗಾದರೆ ಆ ಬೇಡಿಕೆಗಳು ಈಡೇರುವುದಕ್ಕೆ ನಮಗೊಂದು ಶಕ್ತಿ ಅಂತ ಹೇಳುವಂಥದ್ದು ಬೇಕು. ನಾವು ಏನೇ ಕೆಲಸ ಮಾಡಲಿಕ್ಕೆ ನಮ್ಮಲ್ಲಿ ಉತ್ಸಾಹ ಅಂತ ಹೇಳುವಂಥ ಬೇಕು. ಆ ಶಕ್ತಿ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ನಮಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ದೇವತೆಯು ಶಕ್ತಿ ಸಂಪನ್ನೆಯಾಗಿದ್ದಾಳೆ. ಆದ್ದರಿಂದ ಶಕ್ತಿಯನ್ನು ಎಲ್ಲರೂ ಪೂಜಿಸಬೇಕಾದ್ದು ಅನಿವಾರ್ಯವಾಗ್ತದೆ. ಆದ್ದರಿಂದಲೇ ಶೈವ, ವೈಷ್ಣವ, ಗಾಣಪತ್ಯ ಹೀಗೆ ಎಲ್ಲ ಮತದವರು ಕೂಡ ಶಕ್ತಿಯನ್ನು ಪೂಜಿಸಲೇಬೇಕು. ಆ ಕಾರಣದಿಂದ ಇದು ಅತ್ಯಂತ ವಿಶೇಷವಾದಂಥ ಪೂಜೆ ಆಗಿರುವುದರಿಂದ ಈ ಹಬ್ಬದ ಆಚರಣೆಯಿಂದ ಜನರು, ಭಕ್ತರು ಸಂತುಷ್ಟರಾಗುತ್ತಾರೆ. ಇದು 9 ದಿನಗಳ ಕಾಲ ನಡೆಯುವಂಥ ವಿಶೇಷವಾದಂಥ ಹಬ್ಬ. 9 ದಿನ ಆಚರಿಸಲು ಅಸಾಧ್ಯವಾದರೆ ಎಲ್ರಿಗೂ ಆಗುವುದಿಲ್ಲ, ಯಾಕಂದರೆ ಕೆಲಸದ ಒತ್ತಡ ಅವುಗಳು ಅನಿವಾರ್ಯವಾಗಿ ಇದ್ದೇ ಇರ್ತದೆ. ಹಾಗಾಗಿ ಇಲ್ಲಿ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಹಬ್ಬದ 4ನೆಯ ದಿನ 4 ದಿನಗಳನ್ನಾದರೂ ಆಚರಿಸಬೇಕು. ಅದು ಆಗಲಿಲ್ಲ, 3 ದಿನವಾದರೂ ಆಚರಿಸಬೇಕು. ಅದೂ ಸಾಧ್ಯವಿಲ್ಲ ಅಂತೇಳಿದರೆ 2 ದಿನ, ಕನಿಷ್ಠ ಪಕ್ಷ ಕಡೆಗೆ 1 ದಿನವಾದರೂ ಈ ಹಬ್ಬವನ್ನು ನಾವು ಆಚರಿಸಲೇಬೇಕು ಎಂಬುದು ಶಾಸ್ತ್ರ ವಿಧಿತವಾದಂತಹ ಮಾತಾಗಿದೆ. ಇದನ್ನು ಅವಶ್ಯವಾಗಿ ಆಚರಿಸಲೇಬೇಕಾದ ಹಬ್ಬ. 10ನೆಯ ದಿನವಾದಂಥ ವಿಜಯದಶಮಿಯನ್ನು ಸೇರಿಸಿಕೊಂಡು ಇದನ್ನು ದಶಾಹ ಅಥವಾ ದಸರಾ ಎಂದು ಕರೆಯುತ್ತಾರೆ. ಯಾಕಂದರೆ ಈ ದಸರಾ ಅಂತ ಹೇಳುವುದನ್ನು ನಾಡಹಬ್ಬ ಅಂತೇಳಿ ನಾವು ಆಚರಿಸುವಂಥದ್ದು. ನಾವು ಮೈಸೂರಿನಲ್ಲಿ ಕೇಳ್ತೀವಿ, ಅಲ್ಲಿ ದಸರಾ ಬಂತು ಅಂತ ಹೇಳುವಂಥದ್ದು ದಸರಾ ಹಬ್ಬ ಅಂತ ಹೇಳುವಂಥದ್ದು ನಾಡಹಬ್ಬ ಅಂತ ಹೇಳುವಂಥದ್ದು. ರಾಜರು ಇದನ್ನು ಆಚರಿಸುವುದರಿಂದ ಪ್ರಜೆಗಳೆಲ್ಲರೂ ಕೂಡ ಸೇರಿ ಅದನ್ನು ಬಹಳ ವೈಭವದಿಂದ
ಆಚರಿಸುವಂಥದ್ದು ಕ್ರಮ. ಹಾಗಾಗಿ ಇದನ್ನು ದಸರಾ ಹಬ್ಬ ಅಂದರೆ 15 ದಿವಸವು ಆಚರಿಸುವುದರಿಂದ ಇದನ್ನು ದಸರಾ ಅಂತ ಹೇಳಿ ಕರೆಯುತ್ತಾರೆ. ಲಕ್ಷ್ಮೀ, ಸರಸ್ವತಿ, ದುರ್ಗಾ ಮುಂತಾದ ನಾನಾ ರೂಪಗಳಲ್ಲಿ ವಿಶೇಷವಾಗಿ ಆರಾಧಿಸುವ ಪರ್ವಕಾಲ ಇದನ್ನು ಮಹೋತ್ಸವ ಎಂದು ನಾವು ಕರೆಯಬಹುದಾಗಿದೆ. ಯಾಕಂದರೆ ಮೂಲ ನಕ್ಷತ್ರದಂದು ಅಕ್ಷರಾಭ್ಯಾಸವೋ ಸರಸ್ವತಿ ಪೂಜೆಯೋ, ಯಾಕಂದರೆ ಕಲಾವಿದರಿಗೆ ಅದು ಬಹಳ ಸಂಭ್ರಮವಾದಂಥ ದಿನ. ಅಂದು ಅವರು ಆರಾಧಿಸುವಂಥ ಆ ಜಗನ್ಮಾತೆಯನ್ನು ಅರ್ಥಾತ್ ಆ ಸರಸ್ವತಿಯನ್ನು ಅವರು ವೀಣೆಯೋ ತಂಬುರಿಯೋ ತಬಲವೋ ಹೀಗೆ ಇಂತಹ ಸಂಗೀತ ವಾದ್ಯಗಳನ್ನು ಇಟ್ಟುಕೊಂಡು ವಿದ್ಯೆಯನ್ನು ಕಲಿಯುವವರಿಗೆ ಅಂದು ವಿಶೇಷವಾದ ದಿನ. ಸರಸ್ವತಿಯನ್ನು ಆರಾಧಿಸಲಿಕ್ಕೆ ವಿಶೇಷವಾದ ದಿನ ಆಗಿದೆ. ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಈ ಪರ್ವ ಧ್ಯಾನ, ಜಪ, ಹೋಮ ಮುಂತಾದ ಪಾರಾಯಣ ಇವುಗಳಿಗೆ ವಿಶೇಷವಾದಂಥ. ಯಾಕಂದರೆ ಭಕ್ತಿಗಳಲ್ಲಿ ನವವಿಧ ಭಕ್ತಿ ಅಂತ ಹೇಳುವಂಥದ್ದು. ಈ ನವವಿಧ ಭಕ್ತಿಗಳಲ್ಲಿ ಈ ಪರ್ವಕಾಲದಲ್ಲಿ ನಾವು ಧ್ಯಾನ ಮೂಲಕ ಆ ದೇವಿಯ ಕೃಪೆಗೆ ಪಾತ್ರರಾಗ್ಬೋದು. ಇಡೀ ದಿನವೂ ಧ್ಯಾನಿಸುವುದು, ಆ ದೇವಿಯ ಕುರಿತು ಚಿಂತನೆಯನ್ನು ಮಾಡುವಂಥದ್ದು. ಹಾಗೆ ಜಪ, ಯಾವುದಾದ್ರೂ ಒಂದು ದೇವಿಯ ಕುರಿತು ನಾವು ಜಪಗಳನ್ನು ಮಾಡುವುದರಿಂದ ಅದರಲ್ಲಿ ಸಹಸ್ರ, ಲಕ್ಷ, ಕೋಟಿ ಹೀಗೆ ನಾವು ಎಷ್ಟು ಹೆಚ್ಚು ಜಪಗಳನ್ನು ಮಾಡ್ತೇವೋ ಅದು ಒಂದು ರೀತಿಯ ತಪಸ್ಸು ಅಂತ ಸ್ವೀಕಾರ ಮಾಡಿ ನಾವು ಇತರ ದಿನಗಳಿಗಿಂತಲೂ ಈ ಪರ್ವಕಾಲದಲ್ಲಿ ಈ ಕುರಿತು ಜಪ ತಪಗಳನ್ನು ಮಾಡಿದಾಗ ನಮಗೆ ವಿಶೇಷವಾದಂತಹ ಅಲ್ಲಿ ಶಕ್ತಿ ಮತ್ತು ಪುಣ್ಯ ಅಂತ ಹೇಳುವಂಥದ್ದು ಸಂಚಯನವಾಗಲಿಕ್ಕೆ ಇದು ಅತ್ಯಂತ ಪರ್ವಕಾಲ. ಆದ್ದರಿಂದ ಅದನ್ನು ಜಪ ಮಾಡಲಿಕ್ಕೆ ಇನ್ನು ಹೋಮ, ದುರ್ಗಾ ಹೋಮ ಅಂತ ಹೇಳುವಂಥದ್ದು, ಯಾಕಂದರೆ ದುರ್ಗಾ ಹೋಮ ಅಂತ ಹೇಳುವಂಥದ್ದು ಬಹಳ ವಿಶೇಷ. ಅದು ಈ ನವರಾತ್ರಿಯ ಕಾಲದಲ್ಲಿ ದುರ್ಗೆಯ ಕುರಿತು ಮಾಡುವಂಥ ಈ ದುರ್ಗಾ ಹೋಮದಿಂದ ಇನ್ನೂ ಹೆಚ್ಚಿನದಾದಂಥ ವಿಶೇಷ ಫಲವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಇನ್ನು ಪಾರಾಯಣ, ಸಪ್ತಶತಿ ಪಾರಾಯಣ ಅಂತ ಹೇಳುವಂಥದ್ದು ಈ ನವರಾತ್ರಿ ಕಾಲದಲ್ಲಿ ವಿಶೇಷವಾದಂಥ ಫಲ ಕೊಡುವುದು. ಯಾಕಂದರೆ ನಾವು ನಮ್ಮ ಏನಾದರೂ ಕಷ್ಟಗಳಿಗೆ, ನಮ್ಮ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಆ ಜಗನ್ಮಾತೆಯ ಮೊರೆಗೆ ಹೋದಂಥ ಸಂದರ್ಭದಲ್ಲಿ ಆಗ ಆಕೆಯನ್ನು ಸಪ್ತಶತ ಪಾರಾಯಣ ಅಂತೇಳಿ ಮಾಡುವುದುಂಟು. ನಾವು ದೀಪ ನಮಸ್ಕಾರ ಮಾಡ್ಬೋದು, ದುರ್ಗಾ ನಮಸ್ಕಾರ ಮಾಡ್ಬೋದು. ಆಗ ಅದಕ್ಕೆ ಶಕ್ತಿ ಬರುವಂಥದ್ದು ಆ ಸಪ್ತಶತಿ ಪಾರಾಯಣವನ್ನು ಮಾಡಿದಾಗ ನಾವು ವಿಶೇಷವಾಗಿ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅದರಿಂದ ಸಾಧ್ಯವಾಗ್ತದೆ. ಆದ್ದರಿಂದ ಪಾರಾಯಣ ಮಾಡಲಿಕ್ಕೆ ಇನ್ನು ಸ್ತೋತ್ರಗಳನ್ನು, ಕನಕದಾರ ಸ್ತೋತ್ರ, ಲಲಿತಾ ಸಹಸ್ರನಾಮ ಹೀಗೆ ಸಹಸ್ರನಾಮಗಳೇ ಇಲ್ಲವೆ ಅವುಗಳನ್ನು ಮಾಡಲಿಕ್ಕೂ ಇದು ಹೀಗೆ ನಾನಾ ರೀತಿಯಿಂದ ಆ ದೇವಿಯನ್ನು ನಮಗೆ ಯಾವುದನ್ನು ಮಾಡಲಿಕ್ಕೆ ಸುಲಭ ಆಗ್ತದೋ, ನಮಗೆ ಯಾವುದರಿಂದ ಮಾಡುವುದರಿಂದ ತೃಪ್ತಿ ಸಿಗ್ತದೋ, ಯಾವುದರಿಂದ ಮಾಡಿದರೆ ನಮಗೆ ಮನಃಶಾಂತಿ ಸಿಗ್ತದೋ ಅವುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಮಾಡುವುದರಿಂದ ವಿಶೇಷವಾದಂಥ ಪುಣ್ಯವನ್ನು ಗಳಿಸಬಹುದು. ಹಾಗಾದರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಏನು ಅಂದರೆ ಇವತ್ತು ಪ್ರಥಮ ದಿನ ನವರಾತ್ರಿಯ ಆಚರಣೆಗೆ ಅಂದರೆ ನಾವು 9 ದಿನ 9 ರೂಪದ ದುರ್ಗೆಯರನ್ನು ಆರಾಧನೆ ಮಾಡುವಂಥದ್ದು, ಕುಮಾರಿಯರನ್ನು ಪೂಜೆ ಮಾಡುವಂಥದ್ದು, ಅದಕ್ಕೆ ಕ್ರಮ ಅಂತ ಹೇಳುವಂಥದ್ದು ಬಹಳಷ್ಟಿದೆ. ಹಾಗಾದರೆ ಇವತ್ತು ಪ್ರಥಮ ದಿನವಾದ್ದರಿಂದ ಇದಕ್ಕೆ ಪೌರಾಣಿಕ ಹಿನ್ನೆಲೆಗೇನು, ಇದನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಇವತ್ತು ಆಚರಿಸುವ ಕ್ರಮ ಅಂದರೆ ಪರ್ವತರಾಜನು ತನ್ನ ಮಗಳಾದಂಥ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ವಿವಾಹವನ್ನು ಮಾಡುವಂಥದ್ದು. ಪರಮೇಶ್ವರನಾದರೂ ಕೂಡ ಅವ ಲಯಕರ್ತನಾಗಿದ್ದಾನೆ, ಪ್ರಪಂಚಕ್ಕೆ ಮಂಗಳವನ್ನು ಉಂಟು ಮಾಡುವವನಾಗಿದ್ದಾನೆ, ಶಂಭು ಅಂತ ಹೇಳ್ತೇನೆ, ಶುಭವನ್ನು ಉಂಟು ಮಾಡುವವನು ಶಂಭು. ಹೀಗೆ ಪರಮೇಶ್ವರನ ಪ್ರತಿಯೊಂದು ಹೆಸರಿಗೂ ಒಂದು ವಿಶೇಷವಾದಂಥ ಅರ್ಥ ಉಂಟು. ಇಂತಹ ಈ ಪ್ರಪಂಚವನ್ನೇ ಸೃಷ್ಟಿಸತಕ್ಕ ಮಂಗಳಕಾರನಾಗಿದ್ದಂತಹ ಈ ಪರಮೇಶ್ವರನನ್ನು ವಿವಾಹವಾದಂತಹ ಪಾರ್ವತಿಯನ್ನು ಅಲ್ಲಿ ಪರಮೇಶ್ವರ ಯಾವತ್ತೋ ಯಾವತ್ತು ತವರ ಮನೆಗೆ ಹೋಗಲಿಕ್ಕೆ ಕಳಿಸಿಕೊಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗಾದರೆ ಮದುವೆಯಾದಂಥ ಹುಡುಗಿಗೆ ತವರು ಮನೆ ತುಡಿತ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಅಲ್ಲಿ ಹೋಗಬೇಕು, ಸಂಭ್ರಮದಲ್ಲಿ ಪಾಲಾಗಬೇಕು, ಅವರಲ್ಲಿ ಮಾತನಾಡಬೇಕು ಅಂತ. ಆದರೆ ಇಲ್ಲಿ ಶಿವ ಏನು ಮಾಡ್ತಾನಂದರೆ ಆತ ಗೃಹಸ್ಥನಾದ ಮೇಲೆ ಅಲ್ಲಿ ಪಾರ್ವತಿಯನ್ನು 9 ದಿನಗಳ ಕಾಲ ಅಲ್ಲಿ ತವರು ಮನೆಗೆ ಕಳಿಸಿಕೊಡಲಿಕ್ಕೆ ಅಲ್ಲಿ ಒಪ್ಪಿಗೆಯನ್ನು ಕೊಡುವಂಥದ್ದು. ಕೇವಲ ವರ್ಷಕ್ಕೆ 9 ದಿವಸ ಮಾತ್ರ ಪಾರ್ವತಿ ತವರು ಮನೆಗೆ ಹೋಗುವಂಥದ್ದು, ಪರ್ವತರಾಜನ ಮನೆಗೆ ಹೋಗುವಂಥದ್ದು. ಹಾಗೆ ಹೋದಂತಹ ಸಂಭ್ರಮವನ್ನು ಅಲ್ಲಿ ಅವರೆಲ್ಲರೂ ಸಂಭ್ರಮದಿಂದ ಆಚರಿಸಿದಾಗ ಇದನ್ನು ನವರಾತ್ರಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಅದಕ್ಕೆ ಕಥಾ ಹಿನ್ನೆಲೆಯನ್ನು ನಾವು ಕಾಣಬಹುದು, ಪುರಾಣಿಕ ಹಿನ್ನೆಲೆಯನ್ನು ಕಾಣಬಹುದು. ಹೀಗೆ ಹೋದಂತಹ ಪಾರ್ವತಿಯು ಆ ಸಂದರ್ಭದಲ್ಲಿ ಭೂಲೋಕದಲ್ಲಿ ಮಹಿಷನೆಂಬಂತಹ ದಾನವನ್ನು 3 ಲೋಕಗಳನ್ನು ಆವರಿಸಿ ಅಲ್ಲಿ ಕಷ್ಟವನ್ನು ಕೊಡುವಂಥದ್ದು. ಯಾಕಂದರೆ ಆ ಮಹಿಷನ ತಾಯಿಯು ಕೂಡ ಅಲ್ಲಿ ತನಗೆ ಜಗತ್ತನ್ನೇ ಒಲಿಸುವಂಥ ಗೆಲಿಸುವಂತಹ ಪರಾಕ್ರಮಿಯಾದಂಥ ಮಗನನ್ನು ಪಡೆಯಬೇಕು ಅಂತ ಅಲ್ಲಿ ಕಾಡಿನಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಂಥ ಸಂದರ್ಭದಲ್ಲಿ ಆಕೆ
ತನ್ನ ಸುಂದರ ರೂಪದಿಂದ ಯಾರಾದರೂ ಮೋಹಿತರಾಗಿ ತನ್ನನ್ನು ಈ ತಪಸ್ಸನ್ನು ಕೆಡಿಸಬಹುದು, ಮುಂದೆ ತನಗೆ ತೊಂದರೆ ಆಗಬಹುದು ಅಂತ ಹೇಳುವಂಥ ಕಾರಣದಿಂದ ಒಂದು ಮಹಿಷ ರೂಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾಗ ಆ ತಪಸ್ಸಿನ ಪ್ರಭಾವದಿಂದ ಆಶ್ರಮ ಆ ಪ್ರದೇಶವೆಲ್ಲವೂ ಪರಿತಪಿಸಲು ಪ್ರಾರಂಭವಾದಾಗ ಅಲ್ಲಿ ತಪಸ್ಸು ಮಾಡುತ್ತಿದ್ದಂತಹ ಮಹರ್ಷಿಯು ಬಂದು ಇದು ಯಾರಿರಬಹುದು ಅಂತ ಕಂಡಾಗ ಈಕೆ ಮಹಿಷ ರೂಪದಲ್ಲಿ ಅಲ್ಲಿ ತಪಸ್ಸು ಮಾಡುವುದು ತನ್ನ ಅಂತರ್ದೃಷ್ಟಿಯಿಂದ ಜ್ಞಾನ ದೃಷ್ಟಿಯಿಂದ ಕಂಡುಕೊಳ್ತಾನೆ. ಹಾಗಾದರೆ ಇವಳು ತಪಸ್ಸಿಗೆ ಕುಳಿತದ್ದೇ ಮೋಸದ ರೂಪದಿಂದ. ಹಾಗಾಗಿ ನಿನ್ನ ಏನು ಅಭಿಷ್ಟ ಉಂಟು? ನಿನಗೆ ಒಂದು ಒಳ್ಳೆಯ ಮಗನನ್ನು ಪಡಿಬೇಕು ಅಂತ ನೀನು ತಪಸ್ಸನ್ನು ಮಾಡಿದ್ದೆ. ಹಾಗಾಗಿ ಆ ಹುಟ್ಟುವ ಮಗನು ಕೂಡ ಮಹಿಷನೇ ಆಗಿರಲಿ, ಮಹಿಷ ರೂಪದವನೇ ಆಗಿರಲಿ ಅಂತ ಅಲ್ಲಿ ಶಾಪ ಕೊಟ್ಟು ಹೋಗಲಾಗಿ ಮುಂದೆ ಬ್ರಹ್ಮದೇವನು ಅಲ್ಲಿ ಪ್ರತ್ಯಕ್ಷನಾಗಿ ಎಲ್ಲಿ ಕೇಳುವಂಥದ್ದು ನಿನಗೆ ಏನಾಗಬೇಕು ಅಂತ. ಇವಳ ಸಂಕಲ್ಪ ಇದ್ದದ್ದೇ ಅಷ್ಟು, ತಪಸ್ಸಿಗೆ ಕುಳಿತಂಥ ಸಂದರ್ಭದಲ್ಲಿ ಶ್ರೇಷ್ಠನಾದಂಥ ತ್ರಿಲೋಕಗಳನ್ನು ಜಯಿಸಬಲ್ಲಂಥ ಮಗನೇ ಹುಟ್ಟಬೇಕು ಅಂತ. ಹಾಗಾಗಿ ಅಲ್ಲಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಅವಳ ಕೋರಿಕೆಯಂತೆ ಅಲ್ಲಿ ವರವನ್ನು ಕೊಡುವಂಥದ್ದು. ಶಕ್ತಿಶಾಲಿಯಾದಂಥ ಮಹಿಷ ಹುಟ್ಟುತ್ತಾನೆ. ಮಹಿಷ ಹುಟ್ಟಿದ ನಂತರ ಆತ ಬಾಲ ಲೀಲೆಗಳನ್ನೆಲ್ಲ ಕಂಡು ಸಂತೋಷಪಟ್ಟಂಥ ಆಕೆ ಆತ ಪ್ರೌಢನಾದಾಗ ದೊಡ್ಡವನಾದಾಗ ಅಲ್ಲಿ ಹೇಳುವಂಥದ್ದು ಅಷ್ಟೆ, ನಮಗೆ ನಮ್ಮ ರಾಕ್ಷಸ ಕುಲಕ್ಕೆ ದೇವತೆಗಳಿಂದ ತೊಂದರೆಯಾಗಿದೆ, ದೇವೇಂದ್ರನಿಂದ ತೊಂದರೆಯಾಗಿದೆ. ಹಾಗಾಗಿ ನೀನು ಮೂರು ಲೋಕಗಳನ್ನು ಗೆಲ್ಲಬೇಕು, ಸ್ವರ್ಗದ ಅಧಿಪತ್ಯವನ್ನು ಪಡಿಬೇಕು. ಹಾಗಾದರೆ ಆ ಶಕ್ತಿ ಬರುವಂಥದ್ದು ಹೇಗೆ? ಕೇವಲ ಸೈನ್ಯದಿಂದಲೋ ಅಥವಾ ನಿನ್ನ ರಾಕ್ಷಸರ ಒಂದು ಸಮೂಹವನ್ನು ಸೇರಿಕೊಂಡು ಅವರ ಶಕ್ತಿ ಪರಾಕ್ರಮಗಳನ್ನು ನೆಚ್ಚಿಕೊಂಡು ನೀನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬೇಕು? ನೀನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ವಿಶೇಷವಾದಂಥ ಶಕ್ತಿಯನ್ನು ಪಡೆದುಕೊಂಡು ಮುಂದೆ ನೀನು ವಿಜಯಿಯಾಗಬೇಕಾದ್ರೆ ನೀನು ಅಮರನಾಗಬೇಕು, ನಿನಗೆ ಮೃತ್ಯು ಅಂತ ಹೇಳುವಂಥದ್ದು ಬರಬೇಕು. ಸಾಮಾನ್ಯವಾಗಿ ಹೆದರಿಕೆ ಹಾಗೆ ನಮಗೆ ಮರಣ ಅಂತ ಹೇಳುವಂಥದ್ದು ಬಂದ ಕೂಡಲೇ ನಮಗೆ ಹೆದರಿಕೆ ಆಗ್ತದೆ. ಹಾಗಾದರೆ ಮರಣವೇ ಇಲ್ಲ ಅಂತಾದರೆ ಏನೋ ಸಾಧನೆ ಮಾಡ್ಬೋದು. ಈ ಕಲ್ಪನೆಯನ್ನು ಇಟ್ಟುಕೊಂಡು ಆತ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸುವುದು, ತಪಸ್ಸನ್ನು ಆಚರಿಸಿದಂತಹ ಸಂದರ್ಭದಲ್ಲಿ ಬ್ರಹ್ಮದೇವರಾದರೂ ಕೂಡ ಅಲ್ಲಿ ಏನು ಬರಬೇಕು ಅಂತ ಕೇಳಿದಾಗ ಅಲ್ಲಿ ನನಗೆ ಮರಣವೇ ಬರಬಾರ್ದು, ಮೂರು ಲೋಕಕ್ಕೆ ನಾನೇ ವಿಜಯ ಆಗಬೇಕು, ಹೀಗೆ ಕೇಳಿದಾಗ ಜಾತಸ್ಯ ಮರಣಂ ಬ್ರೂಂ, ಹುಟ್ಟಿದವ ಅಂತೇಳುವವನು ಸಾಯಲೇಬೇಕು, ಇಲ್ಲದಿದ್ದರೆ ಮತ್ತೆ ಹುಟ್ಟುವವರಿಗೆ ಅವಕಾಶ ಎಲ್ಲಿ ಉಂಟು? ಈ ಪ್ರಕೃತಿಯ ಒಂದು ನಿಯಮಕ್ಕೆ ತೊಂದರೆ ಬರ್ತದೆ, ಹಾಗೆ ಕೊಡಲಿಕ್ಕೆ ಆಗುವುದಿಲ್ಲ. ನಿನ್ನ ಆಯುಷ್ಯವನ್ನು ಹೆಚ್ಚಿಸುವಂಥ ಇತರ ಯಾವುದಾದರೂ ಉತ್ತಮವಾದಂಥ ವರವನ್ನು ಕೇಳುವುದಾದರೆ ನಾನು ಅದಕ್ಕೆ ಅನುಗ್ರಹಿಸಲಿಕ್ಕೆ ಸಿದ್ಧನಿದ್ದೇನೆಂದು ಬ್ರಹ್ಮನು ಹೇಳಲ್ಪಟ್ಟವನಾಗಿ ಅಲ್ಲಿ ಬ್ರಹ್ಮದೇವನ ಕೋರಿಕೆಯಂತೆ ಮಹಿಷಾಸುರ ಹಾಗಾದರೆ ಆಲೋಚನೆ ಮಾಡ್ತಾನೆ, ಶಸ್ತ್ರಗಳಿಂದ ಸಾಯ್ಬೋದು ಅಥವಾ ಗಂಡಸರಿಂದ ಸಾಯ್ಬೋದು, ಒಂದು ಸಾಮಾನ್ಯವಾದಂಥ ಅಸ್ತ್ರದಿಂದ ನನಗೆ ಮರಣ ಬರಲಿ, ಒಂದು ವೇಳೆ ಮರಣ ಅಂತ ಹೇಳುವಂಥದ್ದು ಇದ್ದರೆ. ಯಾಕಂದರೆ ನಾನು ಅತ್ಯಂತ ಪರಾಕ್ರಮಶಾಲೆ, ಒಂದು ಯಕಶ್ಚಿತ್ ಒಂದು ಸ್ತ್ರೀಯಿಂದ ಹೇಗೆ ನಾನು ಮರಣ ಹೊಂದಲಿಕ್ಕೆ ಸಾಧ್ಯ ಉಂಟು ಅಂತ ಕೇಳಿದಾಗ ಬ್ರಹ್ಮದೇವ ತಥಾಸ್ತು ಅಂತ ಹೇಳಿ ಅಲ್ಲಿ ಹೋಗುವಂಥದ್ದು. ಹೀಗೆ ಈತ ಮುಂದೆ ಲೋಕಕಂಟಕನಾಗಿ ಎಲ್ಲರಿಗೂ ತೊಂದರೆ ಕೊಡುವಂಥದ್ದು, ಯಜ್ಞ ಯಾಗಾದಿಗಳನ್ನು ಹಾಳು ಮಾಡುವಂಥದ್ದು, ಸ್ವರ್ಗಲೋಕಕ್ಕೆ ಹೋಗಿ ದೇವೇಂದ್ರನನ್ನು ಕೂಡ ಓಡಿಸುವಂಥದ್ದು, ಹೀಗೆ ತಾಯಿಯ ಮಾತಿನಂತೆ ಸ್ವೇಚ್ಛಾಚಾರಿಯಾಗಿ ಮುಂದೆ ಇಂದ್ರ ದೇವೇಂದ್ರಾದಿಗಳಿಗೆ ಹವಸ್ಸು ಸಿಗದಂತೆ ಮಾಡುವಂಥದ್ದು, ಹೀಗೆ ಇರುವಂಥ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಹೋಗಿ ಬ್ರಹ್ಮದೇವನಿಗೆ ಮೊರೆಯನ್ನು ಇಡುವಂಥದ್ದು. ಮೊರೆಯನ್ನು ಇಟ್ಟಾಗ ಅಲ್ಲಿ ತ್ರಿಮೂರ್ತಿಗಳು ಕೂಡ ಆಲೋಚನೆ ಮಾಡ್ತಾರೆ, ಹಾಗಾದರೆ ಇವನು ಕೇಳಿದ ವರ ಅಂತ ಹೇಳುವಂಥದ್ದರಿಂದ ವಿಷ್ಣುವಿಗಾಗಲಿ ಶಿವನಿಗಾಗಲಿ ಬ್ರಹ್ಮನಿಗಾಗಲಿ ಇತರ ದೇವತೆಗಳಿಗಾಗಲಿ ಮನುಷ್ಯ ಮಾನವ ಯಕ್ಷ ಕಂದರ್ವ ಕಿನ್ನರ ಯಾರಿಗೂ ಕೂಡ ಇವನನ್ನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇವನನ್ನು ಕೊಲ್ಲಬೇಕಾದ್ರೆ ಒಂದು ದೊಡ್ಡದಾದಂಥ ಶಕ್ತಿ ಬೇಕು, ಅದು ಕೂಡ ಸ್ತ್ರೀ ಶಕ್ತಿ ಆಗಿರಬೇಕು. ಹಾಗಾದರೆ ಏನು ಮಾಡುವುದು ಎಂದು ಜಗನ್ಮಾತೆಯಾದಂತಹ ಪಾರ್ವತಿಯನ್ನು ಮೊರೆ ಹೋಗಲು ಇಲ್ಲಿ ಶಿವನ ಅಪ್ಪಣೆಯ ಮೇಲೆಗೆ ಪರ್ವತರಾಜನ ಮನೆಗೆ ತವರ ಮನೆಗೆ ಬಂದಂಥ ಪಾರ್ವತಿಗೆ ಈ ವಿಚಾರ ತಿಳಿಯಲು ಮುಂದೆ ಆಕೆ ಮಹಿಷನನ್ನು ಕೊಲ್ಲುವಂಥ ಸಂದರ್ಭ. ಹಾಗಾದರೆ ಹೇಗೆ ಕೊಲ್ತಾಳೆ ಅಂದರೆ ಶಕ್ತಿಯನ್ನು ಸಂಚಯನ ಮಾಡಿಕೊಂಡು, ಅಂದರೆ ತ್ರಿಮೂರ್ತಿಗಳಿಂದ ಕೂಡ ಅವರಲ್ಲಿದ್ದಂತಹ ಶಕ್ತಿಯನ್ನು ತಾನು ಪಡೆದುಕೊಂಡು ಅವರಿಂದ ವಿಶೇಷವಾದಂಥ ಆಯುಧಗಳನ್ನು ಪಡೆದುಕೊಂಡು ಅಲ್ಲಿ ಸರ್ವ ಶಕ್ತಿಯನ್ನು ಕೂಡ ಸಂಚಯನವನ್ನು ಮಾಡಿಕೊಂಡು ಈಕೆ ಅಲ್ಲಿ ಬಂದು ಆ ದುರ್ಲನಾದಂತಹ ಮಹಿಷಾಸುರನನ್ನು ಆತನ ಸೇನಾಧಿಪತಿಗಳನ್ನು ಆತನ ಅಪಾರವಾದಂಥ ಸೈನ್ಯ ಎಲ್ಲವನ್ನೂ ಕೊಂದು ಕಳೆದ ಬಳಿಕ ಅಥವಾ ನಾಶ ಮಾಡಿದ ಬಳಿಕ ಸ್ವತಃ ಮಹಿಷಾಸುರನೇ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆಕೆ ಅನೇಕ ದಿನಗಳ ಕಾಲ ಅಲ್ಲಿ ಸಮಯಗಳ ಕಾಲ ಹೋರಾಟವನ್ನು ಮಾಡಿ ಅಲ್ಲಿ ಮಹಿಷನನ್ನು ಕೊಂದು ವಿಜಯಿಯಾಗಿ ಬರುವಂಥ ಸಂದರ್ಭ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ತನ್ನ ಈ ದುರ್ಗೆ ಮಹಿಷಾಸುರನನ್ನು ಕೊಂದು
ಅಲ್ಲಿ ವಿಜಯವನ್ನು ಸಾಧಿಸಿ ಅಲ್ಲಿ ಮುಂದೆ ವಿಜಯದಶಮಿ ಅಂತ ಆಚರಣೆ ಮಾಡ್ತೇವೆ, ಅದು ನಾವು ನವರಾತ್ರಿಯ ಕೊನೆಯಲ್ಲಿ. ಆದರೆ ಈ ದೇವಿ ವಿಜಯದಶಮಿಯ ಆಗಿ ಹಿಂದಿರುಗುವಂಥದ್ದು ಇದು ಪುರಾಣದಲ್ಲಿ. ಹಾಗಾಗಿ ಎಲ್ಲರೂ ಈ ಹಬ್ಬವನ್ನು ದುಷ್ಟಶಕ್ತಿಯ ನಿವಾರಣೆಗಾಗಿ ಮಾಡಿದಂತಹ ಹಬ್ಬ ಅಂತ ತಿಳ್ಕೊಳ್ತಾರೆ. ಹಾಗೆ ಮುಂದಕ್ಕೆ ಆಯ್ಕೆ ನವರಾತ್ರಿಯ ಮೊದಲನೇ ದಿನ ನಾವು ಶೈಲಪುತ್ರಿ ಸ್ವರೂಪ ಚಿಂತನೆಯಿಂದ ಒಂದೇ ಆಚರಣೆ ಮಾಡುವಂಥದ್ದು. ಅಂದರೆ ನಾನು ಹೇಳಿದೆ ಆಗ ಒಂಬತ್ತು ದಿನ ಒಂಬತ್ತು ದೇವಿಯ ಸ್ವರೂಪ ಅಂತ. ಹಾಗಾಗಿ ಇಂದು ಪ್ರಥಮ ದಿನ ಶೈಲಪುತ್ರಿ ಸ್ವರೂಪ ಚಿಂತನೆಯಿಂದ ವಂದೇ ವಾಂಚಿತಲಾಭಾಯ ಚಂದ್ರಾರ್ಕ ಕೃತಶೇಖರಂ ವೃಷಾರೂಢಾಂ ಶೂಲಧಾರಾಂ ಶೈಲಪುತ್ರಿಂ ಯಶಸ್ವಿನಿಯಂ. ಅಂದರೆ ಈಕೆ ಸಿಂಹವಾಗಿನೇ ಆಗಿರ್ತಾಳೆ, ಚೋಳ ವಾಹನ ಅಂತ ಹೇಳುವಂಥದ್ದು ಅಲ್ಲಿ ಸಿಂಹ. ಹಾಗಾಗಿ ಈತನ್ನು ಈ ಪ್ರಥಮ ದಿನ ನಾವು ಶೈಲಪುತ್ರಿ ಅಂತ ಹೇಳುವಂಥ ಹೆಸರಿನಿಂದ ಆಕೆಯನ್ನು ಪೂಜೆ ಮಾಡಬೇಕು. ನಾವು ಏನಾದರೂ ಪ್ರಥಮ ದಿನ ಅಂದರೆ ನಾವು ಕಲಶ ಪ್ರತಿಷ್ಠಾಪನೆ ಮಾಡುವಾಗ ಆ ಕಲ್ಪನೆಯಿಂದ ನಾವು ಪೂಜೆ ಮಾಡುವಂಥದ್ದು. ದೇವಸ್ಥಾನಗಳಿರ್ತವೆ, ಅಲ್ಲಿ ಎಲ್ಲ ಆಯಾ ದಿನಗಳಲ್ಲಿ ಆಯಾ ರೂಪದಿಂದ ಅಲಂಕಾರವನ್ನು ಮಾಡ್ತೇವೆ, ಅದಕ್ಕೆ ಬೇಕಾದಂಥ ಮಂತ್ರಗಳೆಂದು ಪೂಜೆಯನ್ನು ಮಾಡುವಂಥದ್ದು ಕಾಣ್ತೀವಿ. ಆದರೆ ಯಾರಾದರೂ ಪೂಜೆ ಮಾಡುವ ಸಂಕಲ್ಪ ಇದ್ದರೆ, ಕಲಶವನ್ನು ಪ್ರತಿಷ್ಠಾಪನೆ ಮಾಡುವುದಿದ್ದರೆ, ನಾವು ಆ ದಿನ ಶೈಲಪುತ್ರಿ ರೂಪದಲ್ಲಿ ನಾವು ಆ ಕಲ್ಪನೆ ಇಟ್ಟುಕೊಂಡು ಪೂಜಿಸಬೇಕಾಗ್ತದೆ. ಹಾಗಾಗಿ ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ಅವತರಿಸಿದರಿಂದಾಗಿ ಈ ದೇವಿಗೆ ಇಲ್ಲಿ ಶೈಲಪುತ್ರಿ ಅಂತ ನಾವು ಕರೆಯುವಂಥದ್ದು. ಹಾಗಾದರೆ ಯಾಕೆ ಶೈಲಪುತ್ರಿ ಅಂತ ಹೇಳುವುದಾದರೆ, ಅದಕ್ಕೆ ಕಾರಣ ಇಷ್ಟೇ, ಹೆಸರಾಯಿತು. ಅವಳು ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿದ್ದಾಳೆ. ಹಾಗಾದರೆ ಅವಳ ಯಾವ ಸ್ವರೂಪ ಹೇಗೆ, ನಮಗೊಂದು ಮನಸ್ಸಿಗೆ ಕಲ್ಪನೆ. ಅವಳು ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲ ಪುಷ್ಪವನ್ನು ಆಕೆ ಧರಿಸಿದ್ದಾಳೆ. ಹಾಗೆ ವೃಷಭವಾಹಿನಿಯಾಗಿ ಆ ದಿನ ಅವಳು ಕುಳಿತಿರುವಳು. ಹಾಗಾದರೆ ಈಕೆಯನ್ನು ಪೂಜಿಸಬೇಕು, ಕೆಲವರಿಗೊಂದು ಸಾಂದರ್ಭಿಕ ಮಾನಸಿಕವಾಗಿ ಹೇಗೆ ಪೂಜಿಸಬಹುದು, ಹೇಗೆ ಪೂಜಿಸುವಂಥ ಕ್ರಮ ಅಂತ ಹೇಳುವಂಥದ್ದು ನಾವು ನೋಡುವುದಿದ್ರೆ, ಈಕೆಯನ್ನು ಪೂಜಿಸುವುದಂದರೆ ಮುಖ್ಯವಾಗಿ ಶೈಲಪುತ್ರಿ ದೇವಿಗೆ ಹಳದಿ ಬಣ್ಣದ ಸೀರೆ. ಯಾಕಂದರೆ ಆ ದಿನ ಪ್ರಥಮ ದಿನ ಅಂತ ಹೇಳುವಂಥದ್ದು ಹಳದಿಗೆ ಹೆಚ್ಚಿನ ಪ್ರಾಧಾನ್ಯತೆ. ಒಂದೊಂದು ಒಂಬತ್ತು ದಿನ ಒಂಬತ್ತು ಬಣ್ಣಕ್ಕೆ ನಾವು ಪ್ರಾಧಾನ್ಯತೆಯನ್ನು ಆ ದಿನದ ಪೂಜೆಗೆ ಕೊಡ್ತೇವೆ. ಯಾಕಂದರೆ ಆ ಪ್ರತಿಯೊಂದು ದಿನವೂ ವಿಶಿಷ್ಟವಾದ ವಿಭಿನ್ನವಾದಂಥ ವಿಶೇಷವಾದ ಪೂಜೆ ಆಗ್ತದೆ. ಆದರೆ ಈ ದಿನ ಶೈಲಪುತ್ರಿಯನ್ನು ಆಚರಣೆ ಮಾಡುವಂಥದ್ದು ಅಥವಾ ಪೂಜಿಸುವುದು ಹೇಗೆಂದರೆ, ಈ ದೇವಿಗೆ ಹಳದಿ ಬಣ್ಣ ಅಂತ ಹೇಳಿದರೆ ಬಹಳ ಪ್ರೀತಿ, ಬಹಳ ಸಂತೋಷ. ಹಾಗಾಗಿ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಅದೇ ಬಣ್ಣದ ಕುಪ್ಪಸವನ್ನು ತೊಡಿಸಿ ಹಳದಿ ಬಣ್ಣದ ಹೂವು, ಸಾಮಾನ್ಯವಾಗಿ ಹಳದಿ ಬಣ್ಣ ಅಂತ ಹೇಳಿದರೆ ನಮಗೆ ಕಲ್ಪನೆ ಬರುವಂಥದ್ದು ಸೇವಂತಿಗೆ, ಹಾಗೆ ಇನ್ನಿತರ ಯಾವುದೇ ಪುಷ್ಪಗಳನ್ನು ಕೂಡ ನಾವು ಸಂಗ್ರಹ ಮಾಡಿಕೊಂಡು ಆಕೆಯನ್ನು ಪೂಜೆ ಮಾಡ್ಬೋದು. ಹಾಗೆ ಅಕ್ಷತೆ, ಅದು ಕೂಡ ಹಳದಿ ಬಣ್ಣದ್ದೇ ಆದರೆ ಒಳ್ಳೆಯದು, ಅದನ್ನು ಹಳದಿ ಬಣ್ಣವಿರಬೇಕು. ಆ ಅಕ್ಷತೆಯನ್ನು ನಾವು ಮಾಡುವಾಗ ಅರಸಿನ ಇತ್ಯಾದಿಗಳಿಂದ ನಾವು ಪೂಜಿಸಬೇಕು. ಹಾಗೆ ಈಕೆಗೆ ನಾವು ಪೂಜೆ ಮಾಡಿದರೆ ಸಾಲದು, ನಾವು ಹೆಚ್ಚಾಗಿ ಪೂಜೆಗೆ ಜನರು ಹೆಚ್ಚು ಮೆಚ್ಚುವುದಿಲ್ಲ. ಹಾಗಾದರೆ ಪೂಜೆ ನಂತರ ಏನು ಪ್ರಸಾದ, ಪ್ರಸಾದಕ್ಕೆ ಹೆಚ್ಚು ಜನರು ಆಕರ್ಷಿತರಾಗುವುದು. ಹಾಗಾದರೆ ಈಕೆ ಮಾಡುವ ಪೂಜೆಗೆ ಪ್ರಸಾದ ಏನಂದರೆ, ಅಕ್ಕಿಯಿಂದ ಮಾಡಿದಂತಹ ಪಾಯಸ ಅಂತ ಹೇಳುವಂಥದ್ದು ಈ ದಿನ ಬಹಳ ಶ್ರೇಷ್ಠವಾಗುವುದು. ಹಾಗೆ ಅಂದು ದೇವಿಗೆ ಬ್ರಾಹ್ಮಿ ಅಲಂಕಾರವನ್ನು ಮಾಡಬೇಕು. ಹಾಗೆ ನಾವು ಪೂಜೆ ಮಾಡಿ ಆಯಿತು, ಆ ಕಥೆಯನ್ನು ಕೇಳಿ ಆಯಿತು, ಹಾಗಾದರೆ ಪ್ರಸಾದವ ಏನು ಅಂತ ತಿಳ್ಕೊಂಡಾಗ ಹಾಗಾಯಿತು. ಹಾಗಾದರೆ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಮಾಡಿದ ಮೇಲೆ ಈ ಪೂಜೆಯ ಫಲ ಏನು, ಅದು ಜನರಿಗೆ ಗೊತ್ತಾಗಬೇಕು. ಹಾಗಾದರೆ ಈ ದೇವಿಯನ್ನು ಮಾಡಿದ ಪೂಜಾ ಫಲ ಎಂದರೆ, ಈ ದೇವಿಯನ್ನು ಪೂಜಿಸುವುದರಿಂದ ಯಾರಿಗೆ ಸಂತಾನ ಪ್ರಾಪ್ತಿ ಇಲ್ಲ, ಕೆಲವರಿಗೆ ಮದುವೆಯಾಗಿ ಅನೇಕ ವರ್ಷಗಳ ಕಾಲ ಸಂತಾನ ಅಂತ ಹೇಳುವಂಥದ್ದು ಇರುವುದಿಲ್ಲ. ಈ ನವರಾತ್ರಿಯ ಈ ದಿನದಂದು ಈಕೆಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದ ಆಡಂಬರ ಬೇಡ, ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದರೆ ಅಂಥವರಿಗೆ ಸಂತಾನ ಪ್ರಾಪ್ತಿಯಾಗುವುದು. ಇನ್ನು ಮನಸ್ಸಿನ ದೃಢತೆ ಮತ್ತು ಗೌರವ, ಹೆಚ್ಚಿನವರಿಗೆ ಮನಸ್ಸಿನಲ್ಲಿ ದೃಢತೆ ಇರುವುದಿಲ್ಲ, ಚಂಚಲ ಮನಸ್ಸಿರ್ತದೆ. ಏನು ಈಗ ಒಂದು ನಿರ್ಧಾರ ತೆಗೆಕೊಂಡ್ರೆ ಮತ್ತೊಮ್ಮೆ ತಪ್ತಾರೆ, ಏನು ಮಾಡಬೇಕು ಅಂತ ಅವರಿಗೆ ನಿರ್ಧಾರ ಇರುವುದಿಲ್ಲ. ಅಂಥವರು ಈ ಪೂಜೆಯನ್ನು ಮಾಡುವುದರಿಂದ ಅವರಿಗೆ ಮನಸ್ಸಿನಲ್ಲಿ ದೃಢತೆ ಬರ್ತದೆ. ಇನ್ನು ಕೆಲವರಿಗೆ ಸಮಾಜದಲ್ಲಿ ಅವರಿಗೆ ಆರ್ಥಿಕವಾಗಿ ಸದೃಢರಾಗಿರ್ತಾರೆ, ಎಲ್ಲ ರೀತಿಯಿಂದಲೂ ಸರಿ ಇರ್ತಾರೆ, ಅವರಿಗೊಂದು ಮನಸ್ಸಿನಲ್ಲಿ ಬರ್ತದೆ ನನಗೊಂದು ಜನರು ಗೌರವ ಕೊಡಬೇಕು, ನಾವು ಗೌರವಾನ್ವಿತ ವ್ಯಕ್ತಿ ಆಗಬೇಕು ಅಂತ. ಅಂಥವರು ಕೂಡ ಪೂಜೆಯನ್ನು ಮಾಡಿದರೆ ಅವರ ಗೌರವ ಅಂತ ಹೇಳುವಂಥದ್ದು ವೃದ್ಧಿಯಾಗ್ತದೆ. ಕೆಲವರಿಗೆ ಎಲ್ಲ ಉಂಟು, ಆರೋಗ್ಯ ಇಲ್ಲ, ನಾವು ಆರೋಗ್ಯವೇ ಭಾಗ್ಯ ಅಂತ ತಿಳ್ಕೊಂಡಿದ್ದೇವೆ. ಹಾಗಾದರೆ ಆ ಆರೋಗ್ಯವನ್ನು ಪಡ್ಕೊಳ್ಬೇಕಾದ್ರೆ, ಆ ಆರೋಗ್ಯ ಭಾಗ್ಯ ಉಂಟಾಗಬೇಕಾದ್ರೆ ಈಕೆಯನ್ನು ಪೂಜಿಸಬೇಕು. ಹಾಗಾಗಿ ಯೋಗಿಗಳು ಈ ದೇವಿಯನ್ನು ಆರಾಧಿಸುವಾಗ ಮೂಲಾಧಾರ ಚಕ್ರದಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಅಲ್ಲಿ ಪೂಜಿಸುವಂಥದ್ದು, ಇದರಿಂದ ವಿಶೇಷವಾದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅಂದು
ದೇವಿಯನ್ನು ಯಾ ದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋನ್ನಮಃ ಅಂತ ಈ ಮಂತ್ರವನ್ನು 24 ಬಾರಿ ನಾವು ಎಡೆಬಿಡದೆ 24 ಬಾರಿ ಹೇಳಿಕೊಂಡು ದೇವಿಗೆ ನಾವು ನಮಸ್ಕರಿಸುತ್ತಂತಾದರೆ ನಮ್ಮ ಎಲ್ಲ ಮನಸ್ಸು, ನಾನು ಆ ವಿಷಯ ಈ ವಿಷಯ ಅಂತಲ್ಲ, ನಮ್ಮ ಮನಸ್ಸಿನಲ್ಲಿ ಏನು ಆಗಬೇಕು, ನಮಗೇನು ಒಳಿತುಂಟಾಗಬೇಕು ಎಂಬುದನ್ನು ನಾವು ಮೊದಲೇ ಸಂಕಲ್ಪ ಮಾಡಿಕೊಂಡು ಈ ದೇವಿಯನ್ನು ಈ ಮಂತ್ರದಿಂದ 24 ಸಾರಿ ನಾವು ಹೇಳಿ ಆಕೆಗೆ ನಮಸ್ಕರಿಸಿ, ಒಂದು ಮಂತ್ರ ಹೇಳಿದ ನಂತರ ಪುನಃ ನಮಸ್ಕರಿಸು, ಹೀಗೆ 24 ಸರ್ತಿ ಅವಳಿಗೆ ನಮಸ್ಕಾರವನ್ನು ಮಾಡಬೇಕು. ಆಗ ದೇವಿಯು ನೀವು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಿಷ್ಕಲ್ಮಷ ಮನಸ್ಸಿನಿಂದ ಪ್ರಾರ್ಥಿಸಿದ್ದಾದರೆ ಆಕೆ ನಿಮ್ಮ ಎಲ್ಲ ಅಭೀಷ್ಟಗಳನ್ನು ಈಡೇರಿಸಿ ನಿಮಗೆ ಒಳಿತನ್ನು ಉಂಟು ಮಾಡುತ್ತಾಳೆ ಎಂಬುದು ಈ ದಿನದ ಅತ್ಯಂತ ವಿಶೇಷ. ಹಾಗಾಗಿ ಈ ದಿನ ನೀವೆಲ್ಲರೂ ಕೂಡ ಆಕೆಯನ್ನು ಪೂಜಿಸುವ ಮೂಲಕ ಆಕೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಂದು ಆಕೆಯಲ್ಲಿ ಮತ್ತೊಮ್ಮೆ ಬೇಡುತ್ತಾ ನಾನು ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.